ಮಕ್ಕಳ ಕಳ್ಳರಿದ್ದಾರೆ ಅನ್ನೋ ವದಂತಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಇದರಿಂದ ಆತಂಕಗೊಂಡಂತಹ ಪೋಷಕರು ಸಿಕ್ಕ ಸಿಕ್ಕ ಅಪರಿಚಿತರನ್ನ ಹಿಡಿದು ವಿಚಾರಣೆ ಮಾಡುತ್ತಿದ್ದಾರೆ ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡುವಂತೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯದ ಕೆಲವೆಡೆ ಮಕ್ಕಳ ಕಳ್ಳರ ವದಂತಿ ಪೋಷಕರೇ ಕಿಡಿಗೇಡಿಗಳ ಸುದ್ದಿಗೆ ಭಯ ಬೇಡ ಎಲ್ಲ ಎಸ್ಪಿಗಳಿಂದ ಸ್ಪಷ್ಟನೆ ಹೌದು ರಾಜ್ಯದ ಕೆಲ ಭಾಗಗಳಲ್ಲಿ ಮಕ್ಕಳ ಕಳ್ಳರು ಬಂದಿದ್ದಾರೆ ಅನ್ನೋ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ ಇದರಿಂದ ಎಲ್ಲೆಡೆ ಢವಢವ ಶುರುವಾಗಿದೆ ಪೋಷಕರಂತೂ ಗ್ರಾಮಕ್ಕೆ ಯಾರಾದರೂ ಹೊಸಬರು ಬಂದರೆ ಅನುಮಾನದಿಂದ ನೋಡೋ ಪ್ರಸಂಗ ಬಂದ್ಬಿಟ್ಟಿದೆ ಯಾರಾದರೂ ಮಾರಾಟಗಾರರು ಬಂದರೆ ಹಿಡಿದು ವಿಚಾರಣೆ ಮಾಡೋ ಸ್ಥಿತಿಯೂ ಬಂದಿದೆ ಧಾರವಾಡ ಹಾವೇರಿ ಬಳಿಕ ಬೆಳಗಾವಿ ಜಿಲ್ಲೆಯಲ್ಲೂ ಮಕ್ಕಳ ಕಳ್ಳರ ವದಂತಿ ಜೋರಾಗಿಯೇ ಹಬ್ಬಿದೆ ಮಕ್ಕಳನ್ನ ಕದ್ದು ಅವರ ದೇಹದ ಭಾಗಗಳನ್ನು ತೆಗೆದು ಮಾರಾಟ ಮಾಡ್ತಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಡಿದೆ ನಂದಗಡದಲ್ಲಿ ರಗ್ಗು ಮಾರುವವನನ್ನ ಸ್ಥಳೀಯರು ಹಿಡಿದು ಮಕ್ಕಳ ಕಳ್ಳ ಅಂತ ವಿಚಾರಣೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದೆಡೆ ಮಾನಸಿಕ ಅಸ್ವಸ್ಥನನ್ನ ಜನರು ಹಿಡಿದು ಕಳ್ಳ ಅಂತ ಹೇಳಲಾಗ್ತಾ ಇತ್ತು ಬಳಿಕ ಆತ ಮಾನಸಿಕ ಅಸ್ವಸ್ಥ ಅಂತ ತಿಳಿದ ಮೇಲೆ ಸುಮ್ಮನಾಗಿದ್ದಾರೆ ಇನ್ನು ಮಕ್ಕಳ ಕಳ್ಳರ ವದಂತಿ ಸಂಬಂಧ ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಕ್ಕಳ ಕಳ್ಳರು ಬಂದಿಲ್ಲ ಕೌಜಲೇಗಿ ಗ್ರಾಮದಲ್ಲಿ ಸಿಕ್ಕವರು ಉತ್ತರ ಪ್ರದೇಶದ ಸಾಧುಗಳು ಯಾರೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬೇಡಿ ಯಾರಾದರೂ ಅಪರಿಚಿತರು ಕಂಡು ಬಂದ್ರೆ ನೂರ ಹನ್ನೆರಡು ನಂಬರ್ಗೆ ಕರೆ ಮಾಡಿ ಅಂತ ಮನವಿ ಮಾಡಿದ್ದಾರೆ ಅಥವಾ ಅವರನ್ನು ಅಪಹರಣ ಮಾಡಿ ಅವರಿಗೆ ಯಾವುದೇ ರೀತಿಯ ದೈಹಿಕ ಹಿಂಸೆ ಕೊಡುವ ಒಂದು ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ದಾಖಲಾಗಿಲ್ಲ ಆದ ಕಾರಣ ಯಾರೂ ಸಹಿತ ವದಂತಿಗಳನ್ನು ನಂಬದೆ ಕಾನೂನನ್ನು ತಮ್ಮ ಕೈಗೆ ತೊಗೊಳ್ಳಬಾರದೆಂದು ಮನವಿ ಮಾಡ್ತಾ ಇದ್ದೀನಿ ನಿಮಗೆ ನಿಮ್ಮ ಪ್ರದೇಶದಲ್ಲಿ ಯಾರಾದರೂ ಅಪರಿಚಿತರು ಕಂಡು ಬಂದಿದ್ದಲ್ಲಿ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿ ಸ್ಥಳೀಯ ಪೊಲೀಸರು ಆ ನಿಮ್ಮ ಜಾಗಕ್ಕೆ ಬಂದು ಸತ್ಯಾಸತೆಯನ್ನು ಪರಿಶೀಲಿಸಿ ಮಾಹಿತಿಯನ್ನು ನಿಮ್ಮೊಂದಿಗೆ ಧಾರವಾಡದಲ್ಲಿಯೂ ವದಂತಿ ಹಬ್ಬಿದ ಹಾಗೆ ಮನಸೂರ ಗ್ರಾಮದಲ್ಲಿ ಪೋಷಕರು ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗಲು ಶಾಲೆಗೆ ಬಂದಿದ್ದಾರೆ ನಾಲ್ಕು ದಿನಗಳ ಹಿಂದೆ ಬೈಕ್ನಲ್ಲಿ ಬಂದ ಇಬ್ಬರು ಮನೆಗೆ ಬಿಡ್ತೇನೆ ಬಾ ಅಂತ ಕರೆದಿದ್ದಾರೆ ಆದರೆ ಬಾಲಕ ಅವರನ್ನ ಕಂಡು ಮನೆಗೆ ಓಡ್ಹೋಗಿದ್ದ ಹೀಗಾಗಿ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿ ದೂರು ನೀಡುವಂತೆ ಶಿಕ್ಷಕರಿಗೆ ಒತ್ತಾಯಿಸಿದ್ರು ಬಳಿಕ ಪೋಷಕರ ಒತ್ತಡಕ್ಕೆ ಮಣಿದ ಶಿಕ್ಷಕರು ಕೇಸ್ ದಾಖಲಿಸಿದ್ರು ಬೇರೆ ದೇಶದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ದಾರಿ ತಪ್ಪಿಸುತ್ತಿದ್ದಾರೆ ಘಟನೆ ಹೀಗೆ ಮುಂದುವರಿದ್ರೆ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಧಾರವಾಡ ಎಸ್ಪಿ ಲೋಕೇಶ್ ತಿಳಿಸಿದ್ರು ಮೈಸೂರಲ್ಲಿಯೂ ಮಕ್ಕಳ ಕಳ್ಳರ ಸುಳ್ಳು ವದಂತಿ ಜೋರಾಗಿದೆ ಹೀಗಾಗಿ ಎಸ್ಪಿ ಪ್ರಕಟಣೆ ಹೊರಡಿಸಿದ್ದಾರೆ ಅಮಾಯಕ ವ್ಯಕ್ತಿಗಳಿಗೆ ತಡೆಯೊಡ್ಡೋದು ಹಲ್ಲೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಮೈಸೂರಿನ ಕುರಿಹುಂಡಿಗೆ ಬಂದಿದ್ದ ಪೇಪರ್ ಹಾಗೂ ಚಿಂದಿ ಆಯುವವರನ್ನ ಗ್ರಾಮಸ್ಥರು ಹಿಡಿದು ವಿಚಾರಣೆ ಮಾಡಿದ್ದಾರೆ ಬಳಿಕ ಸ್ಥಳಕ್ಕಾಗಮಿಸಿದ ಪೊಲೀಸರು ಅವರು ಚಿಂದಿ ಆಯುವವರು ಅಂತ ಖಚಿತಪಡಿಸಿದ್ರು ಇನ್ನು ಇಂತಹ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರುವವರ ವಿರುದ್ಧವೂ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಹೇಳಿದ್ದಾರೆ ಇನ್ನು ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಬಾಂಬೆ ಮಿಠಾಯಿ ಮಾರುವವರನ್ನ ಕಳ್ಳನೆಂದು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಾಂಬೆ ಮಿಠಾಯಿ ಮಾರುವ ಹುಡುಗ ಹೊಸ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡಂತೆ ಇದನ್ನ ಗಮನಿಸಿದ ಗ್ರಾಮಸ್ಥರು ಆತನನ್ನ ಹಿಡಿದು ಕೂರಿಸಿಕೊಂಡಿದ್ರು ಬಳಿಕ ಪೊಲೀಸರು ಆತನನ್ನ ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದ್ದಾರೆ ಐದು ಗಂಟೆ ಐದು ಸುಮಾರಿಗೆ ನಮ್ಮ ಏರಿಯಾದಾಗ ನಮ್ಮ ಮನೆ ಹತ್ರನ ಒಬ್ಬ ಬೊಂಬೆ ಮೆಟ ಮಾರಕ್ಕೆ ಅಂತ ಬಂದಿವನು ಬೊಂಬೆ ಮೆಟ ಮಾರಾಕ್ ಬಂದವನು ಏಕಾದಮ ತನ್ನ ಫೋಟೋ ತೆಗೆದು ಮಕ್ಕಳ ಶೆರೆಹಿಡಾಕೈತದ ಫೋಟೋ ಒಳಗೆ ಅಲ್ಲಿ ನಮ್ಮೇನೋರು ಒಬ್ಬರು ತಿಪ್ಪಣ್ಣ ಅಂತೇಳಿ ಕೇಳಿದ್ರು ಯಾಕೆ ಶೆರೆ ಹಿಡೈತಿ ಅಂತೇಳಿ ಹಾಗೆ ಕೆತ್ತ ಅವ್ರ ಕಲ್ ತುಂಬ ಹೋದ್ರೆ ನಾವೆಲ್ಲ ಸೇರಿ ಹಿಡಿದ್ವಿ ಹಿಡಿದು ಅವನೊಳಗೆ ಇರತಕ್ಕಂಥ ನೋಡಿದ್ರೆ ಐದರಿಂದ ನಾಲ್ಕು ಮಕ್ಕಳು ಸಿಕ್ಕು ನಮ್ಮ ಫೋಟೋದಾಗ ನಮ್ಮ ಏರಿಯಾದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋ ವಿಡಿಯೋದಿಂದ ಅಮಾಯಕರು ಪೇಚಿಗೆ ಸಿಲುಕಿ ಪರದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ